ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ವಿಶ್ವಾಸ ಮತವನ್ನ ಸಾಬೀತುಪಡಿಸಿ ಅಂತ ಹೇಳಿದ್ರು ಇಲ್ಲಿ ಕೂಡ ಅದೇ ನಡೆಯುವಂತ ಸಾಧ್ಯತೆ ಇದೆ ಇವತ್ತು 5 ಗಂಟೆಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಸೇರುತ್ತೆ ಒಂದು ಅರ್ಜಿ ರಾಜ್ಯಪಾಲರ ಆದೇಶದ ವಿರುದ್ಧವಾಗಿ ಹೋಗಿದೆ ಅಂದ್ರೆ ರಾಜ್ಯಪಾಲರು ಆದೇಶ ಮಾಡುವಾಗಿಲ್ಲ ಅಂತ ಹೇಳಿ ಒಂದು ಅರ್ಜಿ ಹೋಗಿದೆ 5 ಗಂಟೆಗೆ ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ ಏನಾಗುತ್ತೋ ನೋಡಬೇಕು ಇನ್ನೊಂದು ಕಡೆ ಗುಜರಾತ್ ಆಯಿತು ಅಸ್ಸಾಂ ಆಯಿತು ಈಗ ಗೋವಾದತ್ತ ಶಿಂಧೆ ಬಣ ಹೊರಟಿದೆ ವಿಶ್ವಾಸ ಮತಯಾಚನೆಗೆ ಒಂದು ದಿನ ಬಾಕಿ ಇರುವಾಗಲೇ ಶಿಂಧೆ ಅಲರ್ಟ್ ಆಗಿದ್ದಾರೆ ಇಂದು ಗುವಾಹಟಿಯ ರಾಡಿಸನ್ ಹೋಟೆಲ್ ನಿಂದ ಹೊರಟಿದ್ದಾರೆ ರೆಬಲ್ಸ್ ಶಿಂಧೆ ಬಣಕ್ಕೆ ಗೋವಾದ ತಾಜ್ ರೆಸ್ಟೋರೆಂಟ್ ನಲ್ಲಿ 71 ಕೊಠಡಿಗಳು ಸಿದ್ಧವಾಗಿದ್ದಾವೆ ಇಂದು ಸಂಜೆ 4:30 ರ ಸುಮಾರಿಗೆ ಗೋವಾ ತಲುಪುವಂತ ಸಾಧ್ಯತೆ ಇದೆ ಗೋವಾದಿಂದ ನಾಳೆ ನೇರವಾಗಿ ಅಧಿವೇಶನಕ್ಕೆ ತೆರಳುತ್ತಾರೆ ಆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿಯವರೆಗೆ ಶಿಂಧೆ ಅಂಡ್ ಟೀಮ್ ಗುವಾಹಟಿಯಲ್ಲಿ ಇತ್ತು ಆದರೆ ಈಗ ಸದ್ಯಕ್ಕೆ ಗೋವಾಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಾಳೆ 11 ಗಂಟೆಗೆ ವಿಶ್ವಾಸಮತ ಯಾಚನೆ ಇರುತ್ತೆ ಒಂದು ವೇಳೆ ನಾಳೆ 11 ಗಂಟೆಗೆ ಹೇಳಿದ ರೀತಿಯಲ್ಲೇ ವಿಶ್ವಾಸಮತ ಯಾಚನೆ ಆದಲ್ಲಿ ಗೋವಾದಿಂದ ನೇರವಾಗಿ ಶಿಂಧೆ ಅಂಡ್ ಟೀಮ್ ವಿಧಾನಸೌಧಕ್ಕೆ ಹೋಗುತ್ತೆ ಅಲ್ಲಿ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಆಗುತ್ತೆ ಅಲ್ಲಿ ಪಾಲ್ಗೊಳ್ಳುತ್ತಾರೆ ಈಗ ಗೋವಾಗೆ ಶಿಫ್ಟ್ ಆಗಿದ್ದಾರೆ ಎಲ್ಲೋ ಒಂದು ಕಡೆ ನಾಳೆ ವಿಶ್ವಾಸಮತ ಯಾಚನೆ ಆಗೋದು ಹೌದು ಅಂತ ಹೇಳಿ ಅನಿಸ್ತಾ ಇದೆ ಯಾಕಂದ್ರೆ ಗುವಾಹಟಿಯಲ್ಲಿ ಇದ್ದಂತ ಶಾಸಕರು ಏಕಾಏಕಿಯಾಗಿ ಗೋವಾಗೆ ಬರಬೇಕು ಅಂತ ಹೇಳಿದ್ರೆ ನಾಳೆ ವಿಶ್ವಾಸಮತ ಯಾಚನೆ ಆಗಿ ಆಗುತ್ತೆ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿಯ ಅಬ್ಸರ್ವೇಷನ್ ಕೊಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಹೆಚ್ಚಿನ ದಿನಗಳ ಕಾಲ ಬಿಟ್ರೆ ವಿಶ್ವಾಸಮತ ಯಾಚನೆಗೆ ಅಲ್ಲಿ ಕುದುರೆ ವ್ಯಾಪಾರ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹಿಂದೆ ಸುಪ್ರೀಂ ಕೋರ್ಟ್ ಸಾಕಷ್ಟು ಬಾರಿ ತನ್ನ ತೀರ್ಪಿನಲ್ಲಿ ಹೇಳಿದೆ ತನ್ನ ಅಬ್ಸರ್ವೇಷನ್ ಅಲ್ಲಿ ಹೇಳಿದೆ ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾದಂತ ತೀರ್ಪನ್ನ ಕೊಡುವಂತ ಸಾಧ್ಯತೆ ಇದೆ ಅಥವಾ ಮಧ್ಯಂತರ ಆದೇಶ ಏನಾದರೂ ಹೊರಡಿಸುವಂತ ಸಾಧ್ಯತೆ ಇದೆಯಾ ಒಂದು ಸರ್ಕಾರ ಅಸ್ಥಿರವಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ರಾಜ್ಯಪಾಲರಿಗೆ ಪರಮಾಧಿಕಾರ ಇದೆ ಸರ್ಕಾರದ ವಿಶ್ವಾಸವನ್ನ ಸಾಬೀತುಪಡಿಸೋದಕ್ಕಾಗಿ ಕೇಳಿಕೊಳ್ಳುವಂತ ಅಧಿಕಾರ ಈ ಹಿಂದೆ ಎಸ್ಆರ್ ಬೊಮ್ಮಾಯಿ ಕಾಲಕ್ಕಿಂತಲೂ ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ರಾಜ್ಯಪಾಲರು ಸರ್ಕಾರದ ಭವಿಷ್ಯವನ್ನ ನಿರ್ಧರಿಸ್ತಾ ಇದ್ರು ರಾಜ್ಯಪಾಲರೇ ಡಿಸೈಡ್ ಮಾಡ್ತಾ ಇದ್ರು ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೀತಾ ಇದ್ರು ಇಲ್ಲಿ ಅರಾಜಕತೆ ಇದೆ ಈ ಸರ್ಕಾರ ಅಸ್ಥಿರವಾಗಿದೆ ಈ ಸರ್ಕಾರವನ್ನ ಬರ್ಖಾಸ್ತುಗೊಳಿಸಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾ ಇದ್ರು ಆಗ ರಾಷ್ಟ್ರಪತಿಗಳು ಏಕಾಏಕಿಯಾಗಿ ಸರ್ಕಾರವನ್ನು ತೆಗೆದು ಹಾಕ್ತಾ ಇದ್ರು ಎಸ್ಆರ್ ಬೊಮ್ಮಾಯಿಯವರ ಪ್ರಕರಣ ಆಗೋದಕ್ಕಿಂತಲೂ ಮುಂಚೆ ಆದರೆ ಎಸ್ಆರ್ ಬೊಮ್ಮಾಯಿಯವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಆ ತೀರ್ಪು ಹೇಳುತ್ತೆ ರಾಜ್ಯಭವನ ಸರ್ಕಾರದ ಭವಿಷ್ಯವನ್ನು ನಿರ್ಧಾರ ಮಾಡುವುದಿಲ್ಲ ಸದನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಈಗ ನಾಳೆ 11 ಗಂಟೆಗೆ ಸದನವನ್ನು ತುರ್ತು ಸದನವನ್ನು ಕರೆದಿದ್ದಾರೆ ಈಗ ಎಲ್ಲೂ ಕೂಡ ಹ್ಯಾಪನಿಂಗ್ ಸದನ ಆಗ್ತಾ ಇಲ್ಲ ಅಲ್ಲಿ ಅಧಿವೇಶನ ಕರೆದಿಲ್ಲ ಹಾಗಾಗಿ ತುರ್ತು ಸದನವನ್ನು ಕರೆದಿದ್ದಾರೆ ಅಧಿವೇಶನವನ್ನು ಕರೆದಿದ್ದಾರೆ ಆ ಅಧಿವೇಶನದಲ್ಲಿ ಮೊದಲಿಗೆ ಡೆಪ್ಯೂಟಿ ಸ್ಪೀಕರ್ ಅವರ ಅನರ್ಹತೆಯ ಬಗ್ಗೆ ಚರ್ಚೆ ಆಗಬೇಕು ವಿಶ್ವಾಸಮತ ಸಾಬೀತು ಪಡಿಸಬೇಕು ಅಂತ ಹೇಳಿದ್ರೆ ಸ್ಪೀಕರ್ ಯಾರಾದರೂ ಬೇಕಲ್ವಾ ಯಾರಾದರೂ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಬೇಕಲ್ವಾ ಹಾಗಾಗಿ ಮೊದಲನೆಯದು ಡೆಪ್ಯೂಟಿ ಸ್ಪೀಕರ್ ಉಪಸಭಾಪತಿಗಳ